ರಾಯಚೂರು ನಗರದ ಹಲವೆಡೆ ಬೆಳಿಗ್ಗೆ 9:30 ಆದರೂ ವಿದ್ಯುತ್ ಕಂಬಗಳಲ್ಲಿನ ಬೀದಿ ದೀಪಗಳನ್ನ ಬಂದ್ ಮಾಡದೆ ಡೆಸ್ಕಾಂ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಕಂಡು ಬಂದಿದೆ. ಈಗಾಗಲೇ ಬೇಸಿಗೆ ಕಾಲ ಶುರುವಾಗಿದೆ. ನಗರದ ಹತ್ತಿರದಲ್ಲಿಯೇ ಎರಡು ನದಿಗಳಿದ್ದರೂ ಸರಿಯಾಗಿ ಮಳೆಯಿಲ್ಲದೆ ನೀರು ಇಲ್ಲದಂತಾಗಿ 2 ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತಿದೆ. ನೀರಿಲ್ಲದೆ ವಿದ್ಯುತ್ ಉತ್ಪಾದನೆ ಕೂಡ ಕುಂಠಿತವಾಗುತ್ತದೆ. ಹಾಗಿರುವಾಗ ವಿದ್ಯುತ್ ಉಳಿತಾಯದ ಮಾಡಬೇಕಾದಂತಹ ಜೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬೀದಿ ದೀಪಗಳನ್ನು ಬಂದ್ ಮಾಡಿ ವಿದ್ಯುತ್ ಉಳಿತಾಯ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಸಾರ್ವಜನಿಕರಿಗೆ ವಿದ್ಯುತ್ ಉಳಿತಾಯ ಮಾಡಬೇಕೆಂಬ ಸಲಹೆ ನೀಡಲಾಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಜೆಸ್ಕಾಂ ಅಥವಾ ನಗರಸಭೆ ಸಿಬ್ಬಂದಿಗಳು ಈ ಕುರಿತು ಗಮನ ಹರಿಸಿ ಬೀದಿ ದೀಪಗಳನ್ನು ಸರಿಯಾದ ಸಮಯಕ್ಕೆ ಬಂದ್ ಮಾಡಲು ಮುಂದಾಗಬೇಕಾಗಿದೆ.